ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೂಪರ್ ಆಗಿರೋ ವೈಟ್ ಸಾಸ್ ಪಾಸ್ತಾ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಮಾಡೋದು ಹೇಗಂತ ನೋಡೋಣ. ಸ್ಟೌ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳಿ, ಅದಕ್ಕೆ ನೀರು ಹಾಕ್ಕೊಂಡು ನೀರಿಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿ, ಉಪ್ಪು ನೀರು ಚೆನ್ನಾಗಿ ಬಿಸಿ ಆದಮೇಲೆ ಪಾಸ್ತಾ ಹಾಕಿ ಫ್ರೆಂಡ್ಸ್. ಈ ಥರ ಪಾಸ್ತಾಗಳು 4 ಶೇಪಲ್ಲಿ ಸಿಗುತ್ತೆ, ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ತಗೊಳ್ಳಿ. ನೋಡಿ, ಇವಾಗ ಚೆನ್ನಾಗೆ ಬೆಂದಿದೆ ಪಾಸ್ತಾ. ಒಂದು ಸೌಟಾಗಿ ಮಿಕ್ಸ್ ಮಾಡಿ, ಮಿಕ್ಸ್ ಮಾಡಾದಮೇಲೆ ಕೈಯಲ್ಲಿ ಮುಟ್ಟು ನೋಡಿ, ನೋಡಿ ಚೆನ್ನಾಗಿ ಬೆಂದಿದೆ ಪಾಸ್ತಾ. ಇವಾಗ ನಾವು ಸ್ಟೌ ಮೇಲೆ ಕಡಾಯಿ ಇಟ್ಕೊಳ್ಳೋಣ. ಕಡಾಯಿಗೆ ಸ್ವಲ್ಪ ಬಟರ್ ಹಾಕ್ಕೊಳ್ಳೋಣ. ಬಟರು ಚೆನ್ನಾಗಿ ಕರಗಲಿ ನೋಡಿ. ಈ ಥರ ಚೆನ್ನಾಗೆ ಕರಗಾದ್ಮೇಲೆ ಇವಾಗ ಬೆಳ್ಳುಳ್ಳಿ ಹಾಕಿ ಫ್ರೆಂಡ್ಸ್. ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸೌಟು ಎತ್ಕೊಂಡು ಮಿಕ್ಸ್ ಮಾಡೋಣ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ, ಬೆಳ್ಳುಳ್ಳಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ನಾವು ತರಕಾರಿ ಹಾಕೋಣ. ನೋಡಿ, ಬೀನ್ಸು, ಕ್ಯಾಪ್ಸಿಕಮ್ಮು, ಆಮೇಲೆ ಕ್ಯಾರೆಟ್, ಈ ಮೂರು ತರಕಾರಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನಿಮಗೆ ಯಾವ ಥರ ತರಕಾರಿ ಬೇಕೋ ನೀವು ಹಾಕೋಬೋದು. ತರಕಾರಿ ಇಲ್ದಿರ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಒಂದು ಸೌಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆ ಬಟರಲ್ಲೇ ತರಕಾರಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಥರ ಫ್ರೈ ಮಾಡಾದಮೇಲೆ ಒಂದು ಕಪ್ಪಲ್ಲಿ ಹಾಕಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ನೋಡಿ, ತಿರ್ಗಾ ಆ ಕಡಾಯಿಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಬಟರ್ ಹಾಕಿ, ಬಟರ್ ಎಣ್ಣೆ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಚೆನ್ನಾಗಿ ಕರಗಲಿ ನೋಡಿ. ಈ ಥರ ಮಿಕ್ಸ್ ಮಾಡಾದಮೇಲೆ ಚೆನ್ನಾಗಿ ಕರಗ್ತಾಯಿದೆ ನೋಡಿ. ಇವಾಗ ಇವಾಗ ನಾವು 2 ಟೇಬಲ್ ಸ್ಪೂನು ಮೈದಾ ಹಿಟ್ಟು ಹಾಕೋಣ ಫ್ರೆಂಡ್ಸ್. ನೋಡಿ, ಇವಾಗ 2 ಟೇಬಲ್ ಸ್ಪೂನು ಮೈದಾ ಹಿಟ್ಟು ಹಾಕ್ಬಿಟ್ಟು ಒಂದು ಸೌಟ್ ಹಾಕಿ ಚೆನ್ನಾಗಿ ಉಂಡೆ ಕಡ್ದಿರಂಗೆ ಗಂಟು ಗಂಟು ಹಾಕ್ಬಾರ್ದು ಫ್ರೆಂಡ್ಸ್. ಚೆನ್ನಾಗಿ ಆ ಮೈದಾ, ಬಟರು ಮತ್ತು ಎಣ್ಣೆ ಎಲ್ಲ ಮೂರು ಚೆನ್ನಾಗಿ ಮಿಕ್ಸ್ ಆಗೋ ಥರ ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಈ ಥರ ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾವು 1/2 ಲೀಟ್ರ್ ಹಾಲು ತೊಗೊಳ್ಳೋಣ ಫ್ರೆಂಡ್ಸ್. ನೋಡಿ, 1/2 ಲೀಟ್ರ್ ಹಾಲು ಹಾಕ್ತಾಯಿದ್ದೀನಿ. ಹಾಲು ಹಾಕ್ಬಿಟ್ಟು ಒಂದು 1/2 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ ಫ್ರೆಂಡ್ಸ್. ಸಾಸ್ ತುಂಬ ಚೆನ್ನಾಗಿರುತ್ತೆ, ವೈಟ್ ಸಾಸ್ ಇದು ನೋಡಿ. ಈ ಥರ ಚೆನ್ನಾಗಿ ಮೈದಾ ಹಿಟ್ಟು ಹಾಲು ಎಲ್ಲ ಗಟ್ಟಿಯಾಗೋ ಥರ ಚೆನ್ನಾಗಿ ಸ್ವಲ್ಪ ಫಾಸ್ಟಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿ ಫ್ರೆಂಡ್ಸ್ ಸ್ಟೌನ. ನೋಡಿ, ಈ ಥರ ಗಂಟು ಕಟ್ಬಾರ್ದು ಫ್ರೆಂಡ್ಸ್, ಅದಕ್ಕೆ ಸೌಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ತಾನೆ ಇರಿ. ನೋಡಿ ಫ್ರೆಂಡ್ಸ್, ಇವಾಗ ಸಾಸು ಸ್ವಲ್ಪ ಗಟ್ಟಿಯಾಗಿದೆ. ಇವಾಗ ನೋಡಿ, ಒಂದು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರು ಮತ್ತು 1 ಟೇಬಲ್ ಸ್ಪೂನು ಚಿಲ್ಲಿ ಫ್ಲಾಕ್ಸು ಹಾಕ್ಬಿಟ್ಟು ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ಚಿಲ್ಲಿ ಫ್ಲಾಕ್ಸ್ ಇದ್ದರೆ ಹಾಕ್ಕೊಂಡು, ಇಲ್ಲಾಂದರೆ ಪರವಾಗಿಲ್ಲ ಫ್ರೆಂಡ್ಸ್, ಏನು ತೊಂದರೆ ಇಲ್ಲ. ನೋಡಿ, ಈ ಥರ ಗಂಟು ಕಟ್ತಿರಂಗೆ ಚೆನ್ನಾಗಿ ಒಂದು ಸೌಟ್ ಎತ್ಕೊಂಡು ಮಿಕ್ಸ್ ಮಾಡಿ ಫ್ರೆಂಡ್ಸ್. ನೋಡಿ, ಇವಾಗ ಸಾಸ್ ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿ, ಈ ಥರ ತುಂಬ ಗಟ್ಟಿ ಇರಬಾರ್ದು, ತುಂಬ ನೀರು ನೀರಾಗಿರ್ಬಾರ್ದು. ಇವಾಗ ನಾವು ಆವಾಗಲೇ ಹುರಿದಿಟ್ಕೊಂಡಿದ್ವಲ್ಲ ಆ ವೆಜಿಟೇಬಲ್ಸ್ ಎಲ್ಲ, ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಇವಾಗ ಮಿಕ್ಸ್ ಆಗಿದೆ. ಇವಾಗ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿ, ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಸೌಟ್ ಹಾಕಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ನಾವು ಬೇಯಿಸಿ ಇಟ್ಕೊಂಡಿದ್ವಲ್ಲ ಪಾಸ್ತಾ, ಅದನ್ನ ಆ ಸಾಸ್ಗೆ ಹಾಕೋಣ. ಸಾಸ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸೌಟ್ ಎತ್ಕೊಂಡು ಮಿಕ್ಸ್ ಮಾಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಫ್ರೆಂಡ್ಸ್. ನಾವೇ ಸಾಸ್ ಮಾಡಿ ಹಾಕೋದಲ್ವ, ಅದರಿಂದ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಲಂಚ್ ಬಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತುಂಬ ಚೆನ್ನಾಗಿ ತಿಂತಾರೆ ಫ್ರೆಂಡ್ಸ್. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ, ಮಿಕ್ಸ್ ಮಾಡಾದಮೇಲೆ ನೋಡಿ ಇವಾಗ ಲಾಸ್ಟಲ್ಲಿ ಒಂದು ಚೀಸ್ ನೋಡಿ ಫ್ರೆಂಡ್ಸ್. ಈ ಥರ ಚೀಸ್ ಹಾಕ್ಕೊಳ್ಳಿ, ಚೀಸ್ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗೆ ಮಿಕ್ಸ್ ಮಾಡಿ ಫ್ರೆಂಡ್ಸ್. ನೋಡಿ, ಇವಾಗ ವೈಟ್ ಸಾಸ್ ಪಾಸ್ತಾ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಏನಾದರೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಮತ್ತು ಮರೀದಿರ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.